ವಿಜಯ್ ರಾಘವೇಂದ್ರ ಸ್ಪಂದನಾ ಜೋಡಿ ನೋಡಿ ಜೋಡಿ ಅಂದರೆ ಹೀಗಿರಬೇಕಪ್ಪ ಅಂತ ಅಂದ್ಕೊಂಡವರೇ ಹೆಚ್ಚು. ಆದರೆ ಯಾವಾಗ ಸ್ಪಂದನಾ ಅಕಾಲಿಕ ಮರಣಕ್ಕೆ ತುತ್ತಾದರೋ ಆಗ ಸ್ಪಂದನಾ ಸಾವಿಗಿಂತ ಹೆಚ್ಚು ಮರುಗಿದ್ದು ವಿಜಯ್ ರಾಘವೇಂದ್ರ ಇನ್ ಹೇಗೆ ಬದುಕ್ತಾರೆ, ಸ್ಪಂದನಾ ಇಲ್ಲದ ವಿಜಯ್ ರಾಘವೇಂದ್ರ ಜೀವನ ಇನ್ ಹೇಗಿರಲಿದೆ ಅಂತ. ಆದರೆ ಬಹುಶಃ ವಿಜಯ್ ರಾಘವೇಂದ್ರ ಅವರು ರಿಯಾಲಿಟಿಯನ್ನು ಬಹುಬೇಗ ಅಕ್ಸೆಪ್ಟ್ ಮಾಡಿಕೊಂಡ್ರು. ಸ್ಪಂದನಾ ಭೌತಿಕವಾಗಿ ನಮ್ಮ ಜೊತೆ ಇಲ್ಲ, ಆದರೆ ಅವಳು ಯಾವತ್ತಿಗೂ ನಮ್ಮ ಜೊತೆಲೇ ಇರ್ತಾಳೆ ಅನ್ನುವಂಥ ಭಾವದೊಂದಿಗೆ ಮಗನಿಗಾಗಿ ಖುಷಿಯಾಗಿ ಬದುಕು ನಡೆಸುವ ಒಂದು ನಿರ್ಧಾರವನ್ನು ತೆಗೆದುಕೊಂಡ್ರು. ಅದೇ ರೀತಿ ಮಗನಿಗಾಗಿ ಖುಷಿಯಾಗಿರುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಆದರೆ ವಿಜಯ್ ರಾಘವೇಂದ್ರ ಇದೀಗ ಸ್ಪಂದನಾ ಜೊತೆ ಬದುಕಿ ಬಾಳಿದಂಥ ಮನೆಯನ್ನು ಖಾಲಿ ಮಾಡಿದ್ದಾರೆ, ಮಲ್ಲೇಶ್ವರದ ನಿವಾಸಕ್ಕೆ ಶಿಫ್ಟ್ ಆಗಿದ್ದಾರೆ. ಮತ್ತು ವಿಜಯ್ ರಾಘವೇಂದ್ರ ಅವರಿಗೆ ಜಕ್ಕೂರಿನಲ್ಲಿರುವಂತಹ ಆ ಮನೆಯನ್ನು ಸ್ಪಂದನಾ ಅವರ ತಂದೆ ಕೊಟ್ಟಿದ್ದು. ಮಾವ ಕೊಟ್ಟಿದ್ದ ಮನೆಯನ್ನು ಖಾಲಿ ಮಾಡಿರೋ ವಿಜಯ್ ರಾಘವೇಂದ್ರ ಸದ್ಯ ಮಲ್ಲೇಶ್ವರಂ ನಿವಾಸದಲ್ಲಿ ನೆಲೆಸಿದ್ದಾರೆ. ಮತ್ತು ಸದ್ಯ ವಿಜಯ್ ರಾಘವೇಂದ್ರ ಮಗ ಇದೀಗ ಸ್ಪಂದನಾ ತಾಯಿ ಮನೆಯಲ್ಲಿದ್ದಾನೆ. ಸಮಯ ಸಿಕ್ಕಾಗ ವಿಜಯ್ ರಾಘವೇಂದ್ರ ತಂದೆ ತಾಯಿ ಜೊತೆಯೂ ಸಮಯ ಕಳೀತಾನೆ. ಅಷ್ಟು ಮಾತ್ರವಲ್ಲ, ರಜೆ ದಿನಗಳಲ್ಲಿ ಮುರುಳಿ ಮನೆಯಲ್ಲಿ ದಿನ ಕಳೀತಿದ್ದಾನೆ. ವಿಜಯ್ ರಾಘವೇಂದ್ರ ಶೂಟಿಂಗ್ಗಾಗಿ ಹೆಚ್ಚು ಸಮಯ ಹೊರಗಿದ್ದಂಥ ಸಂದರ್ಭದಲ್ಲಿ ಆತ ಸ್ಪಂದನಾ ತಾಯಿ ಮನೆಯಲ್ಲೇ ಇದ್ದುಕೊಂಡು ಸ್ಕೂಲ್ಗೆ ಹೋಗಿ ಬರೋದು ಮಾಡ್ತಾನೆ. ಸದ್ಯ ಆತನನ್ನು ಕುಟುಂಬದವರೆಲ್ಲರೂ ಅತಿಯಾದ ಪ್ರೀತಿಯಿಂದ ನೋಡ್ಕೊಳ್ತಿದ್ದಾರೆ.